हाय हेलो फ्रेंड्स, वेलकम बैक टू माय यूट्यूब चैनल। बनी ना इवत्तु पंजाबी छोले मत्ते पूरी यावरी रीति माडोदु अंत नोडोण। मोदलिगे ओंदु कुक्करिगे नानु छोलेन तगोंडिदीनि, अंद्रे चन्नन तगोंडिदीनि। चन्नन ओंदु रात्रि फुल्लु चेन्नागि नेनेसबेकु। नेनेसिदाद मेले ओंदु कुक्करनल्लि हाकिबिट्टु ओंदु एरडु बट्लष्टु नीरु हाकि उप्पु हाकिबिट्टु ओंदु 4 ರಿಂದ 5 विसिल्न कूगिस्कोबेकागुत्ते। ನಂತರ ನಾವು ಅದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ಬನ್ನಿ, ಒಂದು ಪಾನ್ ತಗೊಂಡಿದ್ದೀನಿ. ಪಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಲವಂಗ, ಜೀರಿಗೆ, ಪಲಾವ್ ಎಲೆ, ಸ್ಟಾರ್, ಮರಾಠಿ ಮೊಗ್ಗು, ಚಕ್ಕೆ, ಕಸ್ತೂರಿ ಮೇಥಿ ಎಲ್ಲದನ್ನು ಹಾಕಿದ ನಂತರ ಹಸಿಮೆಣಸಿನಕಾಯಿ ಹಾಗೆ ಸಣ್ಣಗೆ ಹೆಚ್ಚಿದಂತ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಶುಂಠಿನ ಹಾಕೋತಾ ಇದೀನಿ, ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಟೊಮೆಟೊ, ಟೊಮೆಟೊನ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ನಂತರ 1 ಕಪ್ ಅಷ್ಟು ಪಾಬಜ್ಜಿ ಮಸಾಲ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದೀನಿ. ನಂತರ ನಾವು ಇದಕ್ಕೆ ಆಗ್ಲೇನೇ ಬೇಯಿಸಿಟ್ಕೊಂಡಿದ್ವಲ್ಲ ಚೋಲೆ ಅಂದ್ರೆ ಚನ್ನ, ಅದನ್ನು ಹಾಕೋತಾ ಇದೀನಿ. ನೋಡಿ, ಈ ರೀತಿ ಮುಟ್ಟಿದ್ರೆ ಕರಗಬೇಕು. ಈಗ ಅದನ್ನ ಒಗ್ಗರಣೆಲೇ ಹಾಕೋತಾ ಇದ್ದೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲನ ಕೂಡ ಹಾಕಿಬಿಟ್ಟು ಒಂದಸಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದಾದ್ಮೇಲೆ ನಾವು ಒಂದು 10 ನಿಮಿಷದ ಕಾಲ ಚೆನ್ನಾಗಿ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸಬೇಕಾಗುತ್ತೆ ಸ್ಲಿಮ್ಮಲ್ಲಿ. ಈಗ ನೋಡಿ, ರೆಡಿ ಆಗಿದೆ. ಅದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಪಂಜಾಬಿ ಸ್ಟೈಲ್ನಲ್ಲಿ ಚೆನ್ನ ಮಸಾಲ ಮಾಡೋದು ಅಂತ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಆದರೂ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಈ ವಿಡಿಯೋನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಪೂರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬೌಲಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕೋಬೇಕು, ಹಾಗೆ ನೀರು. ನೀರನ್ನು ಹಾಕಿದ ನಂತರ ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ನಾವು ಚಪಾತಿ ಇಟ್ಟು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿಯೇ ಕಲಿಸ್ಕೋಬೋದು. ಇದು ಮೈದಾದಲ್ಲಿ ಬೇಕಾದರೂ ಮಾಡ್ಕೋಬೋದು. ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಕಲಿಸ್ಕೋಬೇಕಾಗತ್ತೆ. ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಸುಮಾರು 1 ಹಾಫ್ ಆನ್ ಅವರ್ ಬಿಟ್ಟರೆ ಸಾಕಾಗತ್ತೆ.
ಅಥವಾ 1 ಅವರ್ ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಹುಂಡೆ ಮಾಡ್ಕೊಂಡು ಹಾಕೋತಾ ಇದೀನಿ ಈಗ ಎಲ್ಲದನ್ನೂ ಕೂಡ ಹೊಸ್ಕೊಳ್ಳೋಣ ಬನ್ನಿ ನೀವು ಸೇಮ್ ಚಪಾತಿ ಯಾವ ರೀತಿ ಹೊಸೆತೀವೋ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಹುಂಡೆ ತಗೊಂಡು ಈ ರೀತಿ ರೌಂಡ್ ಆಗಿ ಹರ್ಕೋಬೇಕಾಗುತ್ತೆ ತುಂಬಾ ತೆಳ್ಳಗೆ ಕೂಡ ಹರಿಯೋದಿಕ್ಕೆ ಹೋಗಬೇಡಿ ಮೀಡಿಯಂ ಆಗಿ ಹರ್ಕೊಳ್ಳಿ ನೋಡಿ ಈಗ ಒಂದು ರೆಡಿ ಆಯ್ತು ಅದೇ ರೀತಿ ಉಳಿದಿದ್ದ ಅಂತ ಹಿಟ್ಟನ್ನೆಲ್ಲ ನಾನು ಅದೇ ರೀತಿ ಹರ್ಕೋತೀನಿ ನಾ ಪೂರಿ ಎಲ್ಲ ಹರ್ಕೊಳ್ಳೋ ಅಷ್ಟರಲ್ಲಿ ನಾನು ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಆಲ್ರೆಡಿ ಎಣ್ಣೆ ಕಾದಾಗಿದೆ ಈಗ ಅದಕ್ಕೆ ಪೂರಿನ ಹಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ಈ ರೀತಿ ಕಲಸ್ಕೊಂಡು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಪೂರಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಹೂತ್ಕೊಂಡಿದೆ ಅಂತ ಅದೇ ರೀತಿ ಉಳಿದಿರುವಂತ ಎಲ್ಲ ಪೂರಿಗಳನ್ನು ಕೂಡ ಎಣ್ಣೆಯಲ್ಲಿ ನಾವು ತೇಲಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಕಾಶ್ಮೀರಿ ಛೋಲೆ ಮತ್ತು ಪೂರಿ ಮಾಡೋದು ಅಂತ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು